ನಂದಿನಿ ಬೇಕು ನಮಗೆ, ಅಮೂಲ್ ಬೇಡ. ನಮಗೆ ಬೇಕಾಗಿರೋದು ಕನ್ನಡಿಗರು ಸೃಷ್ಟಿ ಮಾಡಿರುವಂತಹ ನಂದಿನಿ ಸಂಸ್ಥೆ, ಕೆಎಂಎಫ್ ಸಂಸ್ಥೆ ಬೇಕು. ನಂದಿನಿ ಹಾಲು ಉತ್ಪಾದನೆ ಬೇಕು ನಮಗೆ. ಯಾವುದೋ ಗುಜರಾತ್ ಮೂಲದ ಅಮೂಲ್ ಬೇಕಾಗಿಲ್ಲ ನಮಗೆ. ಯಾಕೆ ಇಷ್ಟು ದಿವಸ ಎಲ್ಲ ಬ್ಯಾಂಕ್ ಗಳನ್ನು ಕನ್ನಡಿಗರು ಸ್ಥಾಪನೆ ಮಾಡಿದಂತಹ ಬ್ಯಾಂಕ್ ಗಳನ್ನ ತಿಂದು ನೀರು ಕುಡಿದು ಎಲ್ಲ ಉತ್ತರ ಭಾರತದ ಏನು ಬ್ಯಾಂಕ್ ಗಳ ಜೊತೆ ವಿಲೀನ ಮಾಡಿದ್ದಾಯ್ತು. ಕನ್ನಡಿಗರು ಸ್ಥಾಪನೆ ಮಾಡಿದಂತ ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ, ಕನ್ನಡಿಗರು ಸ್ಥಾಪನೆ ಮಾಡಿದಂತ ಮೈಸೂರು ಬ್ಯಾಂಕ್ ಇಲ್ಲ, ಕನ್ನಡಿಗರು ಸ್ಥಾಪನೆ ಮಾಡಿದಂತ ವಿಜಯ ಬ್ಯಾಂಕ್ ಇಲ್ಲ. ಈಗ ಕನ್ನಡಿಗರು ಸ್ಥಾಪನೆ ಮಾಡಿರೋ ಕೆಎಂಎಫ್ ಇಲ್ದಂಗ್ ಮಾಡಿ, ನಂದಿನಿ ಉತ್ಪಾದನೆ ಇಲ್ದಂಗ್ ಮಾಡಿ ಗುಜರಾತ್ ಮೂಲದ ಅಮೂಲ್ ಸಂಸ್ಥೆ. ನಮ್ಗೆ ಯಾಕ್ರಿ ಬೇಕು ಗುಜರಾತ್ ನ ಅಮೂಲ್ ಸಂಸ್ಥೆ? ಈಗಾಗ್ಲೇ ಬ್ಯಾಂಕ್ ಗಳಲ್ಲಿ ಎಲ್ಲ ಕನ್ನಡಿಗರು ಸ್ಥಾಪನೆ ಮಾಡಿರೋ ಎಲ್ಲಾ ಬ್ಯಾಂಕ್ ಅನ್ನು ವಿಲೀನ ಮಾಡಿಬಿಟ್ಟು ಇವಾಗ ಕನ್ನಡಿಗರಿಗೆ ಉದ್ಯೋಗ ಇಲ್ದಂಗ್ ಮಾಡಿರುವಂತಹ ನೀಚಿಗೆಟ್ಟ ಕಚಡ ನಿಮ್ಮಂತಹ ರಾಜಕಾರಣಿಗಳಿಂದನೇ ಇವತ್ತು ಕನ್ನಡಿಗರು ಏನೇ ಸ್ಥಾಪನೆ ಮಾಡಿದ್ರು ಅದು ಎಲ್ಲ ಕೂಡ ಕಾಣೆ ಆಗ್ತಾ ಇದೆ. ನಮ್ಮ ಸರ್ವಂ ವಿಶ್ವೇಶ್ವರಯ್ಯ ಅವರು ಸ್ಥಾಪನೆ ಮಾಡಿದಂತ ಏನು ಮೈಸೂರು ಬ್ಯಾಂಕ್ ಎಲ್ಲೋಯ್ತು, ನಮ್ಮ ಮಂಗಳೂರು ಮೂಲದ ವಿಜಯ ಬ್ಯಾಂಕ್ ಎಲ್ಲೋಯ್ತು, ಕಾರ್ಪೊರೇಷನ್ ಬ್ಯಾಂಕ್ ಎಲ್ಲೋಯ್ತು, ಕರ್ನಾಟಕ ಬ್ಯಾಂಕ್ ಎಲ್ಲೋಯ್ತು, ಕನ್ನಡಿಗರು ಸ್ಥಾಪನೆ ಮಾಡಿರುವ ಬ್ಯಾಂಕ್ಗಳೆಲ್ಲೋಯ್ತು. ಎಲ್ಲ ಮುಂಡ ಮುಚ್ಕೊಂಡು ಎಲ್ಲ ಕಳ್ಳರು ಕದಿಮರು ಕಾಕರು ಉತ್ತರ ಭಾರತೀಯರ ಅಧೀನದಲ್ಲಿ ವಿಲೀನ ಆಗೋಗಿದೆ. ಯಾಕೆ? ಉತ್ತರ ಭಾರತೀಯರಿಗೆ ಉದ್ಯೋಗ ಅವಕಾಶವನ್ನು ಇಲ್ಲಿ ಕೊಟ್ಟು ಕನ್ನಡದ ಭಾಷೆಯನ್ನ ಕನ್ನಡಿಗರು ಉದ್ಯೋಗ ಇಲ್ದಂಗ್ ಮಾಡಿ ಕನ್ನಡದ ಒಂದು ಇವತ್ತು ಆ ಬ್ಯಾಂಕ್ ಗಳಲ್ಲೋ ಕನ್ನಡ ಮಾತಾಡಕ್ ಬರ್ದಿರೋಂತವ್ರನ್ನೆಲ್ಲ ಉದ್ಯೋಗ ಕೊಟ್ಟಿದ್ದೀರಾ, ಕನ್ನಡಿಗರಿಗೆ ಉದ್ಯೋಗ ಇಲ್ದಂಗ್ ಮಾಡಿದ್ದೀರಾ. ನಿಮ್ಮಂತ ಲಜ್ಜೆಗೆಟ್ಟ ಸರ್ಕಾರದವರು, ನಿಮ್ಮಂತ ಲಜ್ಜೆಗೆಟ್ಟ ರಾಜಕಾರಣಿಗಳಿಂದ ಇವತ್ತು ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯ ಬಹಳಷ್ಟಿದೆ. ನಮಗೆ ಯಾವುದೇ ಗುಜರಾತ್ ಮೂಲದ ಅಮೂಲ್ ಸಂಸ್ಥೆ ಬೇಡ. ನಮಗೆ ಕನ್ನಡಿಗರು ಸ್ಥಾಪನೆ ಮಾಡಿರುವ ಕೆಎಂಎಫ್ ನ ನಂದಿನಿ ಸಂಸ್ಥೆನೆ, ನಂದಿನಿ ಹಾಲೇ ಬೇಕು ನಮಗೆ. ಯಾಕೆ? ಕೆಎಂಎಫ್ ನ ಮುಚ್ಚಾಕಿ, ನಂದಿನಿ ಎಲ್ಲ ಮುಚ್ಚಾಕಿ ಅಮೂಲ್ ಸಂಸ್ಥೆ ತಂದು ಇಲ್ಲಿರೋ ರೈತರಿಗೆ ಮೋಸ ಮಾಡಕ್ ಕೊಟ್ಟಿದ್ದೀರಾ? ಇಲ್ಲಿರೋ ರೈತರಿಗೆ ಸಿಗ್ತಾ ಇರೋಂತ ಸಬ್ಸಿಡಿಗಳನ್ನ ಕಳುವು ಮಾಡಕ್ ಕೊಟ್ಟಿದ್ದೀರಾ? ಇಲ್ಲಿರೋ ರೈತರಿಗೆ ಏನ್ ಹೈನುಗಾರಿಕೆಯಲ್ಲಿ ನಷ್ಟ ಉಂಟು ಮಾಡಿ ಇಲ್ಲಿರೋ ರೈತರನ್ನ ಬೀದಿಗೆ ಬರಂಗ್ ಮಾಡಿ ನೀವು ಅಮೂಲ್ ಸಂಸ್ಥೆ ಗುಜರಾತ್ ಮೂಲದ ರೈತರನ್ನ ಉದ್ಧಾರ ಮಾಡಕ್ ಕೊಟ್ಟಿದ್ದೀರಾ? ರೇ ಸ್ವಾಮಿ, ಕನ್ನಡಿಗರನ್ನ ಕರ್ನಾಟಕದವ್ರನ್ನ ಕನ್ನಡದ ರೈತರನ್ನ ಇವತ್ತು ಉಳಿಸೋದನ್ನ ಕಲೀರಿ. ಅದ್ ಬಿಟ್ಬಿಟ್ಟು ಇಲ್ಲಿರುವಂತ ಹೈನುಗಾರಿಕೆಯನ್ನ ಮುಚ್ಚಾಕಿ ಗುಜರಾತ್ ಮೂಲದ ಹೈನುಗಾರಿಕೆ, ಉತ್ತರ ಭಾರತದ ಹೈನುಗಾರಿಕೆಯನ್ನ ನೀವು ದೊಡ್ಡ ಮಟ್ಟದಲ್ಲಿ ತರೋದಕ್ಕೋಸ್ಕರವಾಗಿ ಇಲ್ಲಿರುವಂತ ರೈತರುಗಳನ್ನ ಇವತ್ತು ಬೀದಿ ಬಿಡ್ಸಕ್ ನೋಡ್ತಾ ಇದ್ದೀರಾ? ಇವತ್ತು ಅದನ್ನೇ ನಂಬ್ಕೊಂಡಿರೋ ಲಕ್ಷಾಂತರ ಜನ ರೈತರು, ಕೋಟ್ಯಾಂತರ ಜನ ರೈತರಿದ್ದಾರೆ ಹೈನುಗಾರಿಕೆಯನ್ನ ನಂಬ್ಕೊಂಡು. ಇವತ್ತು ಹಾಲು, ತುಪ್ಪ, ಬೆಣ್ಣೆ, ಮೊಸರು ಈ ರೀತಿಯಾಗಿ ಕೆಎಂಎಫ್ ಸಂಸ್ಥೆಯನ್ನ ನಂಬ್ಕೊಂಡು, ನಂದಿನಿ ಉತ್ಪಾದನೆಯನ್ನ ನಂಬ್ಕೊಂಡು ಇವತ್ತು ನಮ್ಮ ಕರ್ನಾಟಕದ ರೈತರಿದ್ದಾರೆ. ಆ ರೈತರಿಗೆ ಏನ್ ಮಾಡ್ತೀರಿ? ಎಲ್ಲ ನಿಮ್ಮ ಗುಜರಾತ್ ಮೂಲ, ಉತ್ತರ ಭಾರತದ ಮೂಲದ ಸಂಸ್ಥೆಗಳನ್ನ ತಂದು 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 ಕನ್ನಡಿಗರು ಸ್ಥಾಪನೆ ಮಾಡಿರುವ ಸಂಸ್ಥೆಗಳನ್ನು ಇಲ್ದಂಗ್ ಮಾಡಿ, ಕನ್ನಡಿಗರಿಗೆ ಉದ್ಯೋಗ ಇಲ್ದಂಗ್ ಮಾಡಿ, ಕರ್ನಾಟಕದ ರೈತರನ್ನ ಬೀದಿಗೆ ಬೀಳಿಸಿ ಒಟ್ಟು ನಿಮ್ಮ ಒಂದು ಖಜಾನೆ ತುಂಬಿಸ್ಕೊಳ್ಳೋಕೆ, ಉತ್ತರ ಭಾರತದ ಗುಲಾಮರಾಗೋದಕ್ಕೆ ನಿಮ್ಮಂತ ರಾಜಕಾರಣಿಗಳು, ನಿಮ್ಮಂತ ಸರ್ಕಾರದವರು ಇವತ್ತು ಇಲ್ಲಿರುವಂತ ಸಂಸ್ಥೆಯನ್ನ ಕನ್ನಡಿಗರನ್ನ ತುಳಿಯೋದಕ್ಕೆ ನೋಡ್ತಾ ಇದ್ದೀರಿ. ಇದನ್ನ ಕನ್ನಡಿಗರು ಸಹಿಸಲ್ಲ. ಕನ್ನಡಿಗರೇ, ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ, ಈ ಅಮೂಲ್ ಸಂಸ್ಥೆ ನಮಗ್ ಬೇಕಿಲ್ಲ, ನಮಗೆ ಬೇಕಾಗಿರೋದು ನಮ್ಮ ಕೆಎಂಎಫ್ ನ ನಂದಿನಿ ಸಂಸ್ಥೆ ಬೇಕು, ನಂದಿನಿ ಹಾಲು ಉತ್ಪಾದನೆ ಬೇಕು. ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ, ನಮಗೆ ಈ ಉತ್ತರ ಭಾರತೀಯರ ಕಾಟ ಜಾಸ್ತಿ ಆಗಿದೆ. ಈ ಉತ್ತರ ಭಾರತೀಯರ ಇವತ್ತು ಕನ್ನಡಿಗರ ಉದ್ಯೋಗಗಳನ್ನ ಕಸಿದುಕೊಳ್ತಾ ಇದ್ದಾರೆ. ಕನ್ನಡದ ಒಂದು ಏನು ಸ್ವಾಭಿಮಾನ, ಕನ್ನಡಿಗರ ಸ್ವಾಭಿಮಾನವನ್ನ ತುಳಿತಾ ಇದ್ದಾರೆ. ಇವತ್ತು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ. ಇವತ್ತು ಕನ್ನಡಿಗರ ಎಲ್ಲಾ ರೀತಿಯ ಅಧಿಕಾರಗಳನ್ನು ಕಸ್ಕೊಳ್ತಾ ಇರುವಂತಹ ಇವತ್ತು ಏನು ಉತ್ತರ ಭಾರತೀಯರು, ಇವತ್ತು ಏನು ಬ್ರಿಟಿಷರು 300 ವರ್ಷ ಆಳಿದ್ದೆಲ್ಲ ಈ ಉತ್ತರ ಭಾರತೀಯರು ಹಿಂದಿ ಏರಿಕೆ ಮತ್ತು ಇವರ ದಬ್ಬಾಳಿಕೆ ಜಾಸ್ತಿ ಆಗಿ ನಮ್ಮ ದಕ್ಷಿಣ ಭಾರತದ ಕನ್ನಡಿಗರ ಕರ್ನಾಟಕದವರ ಮೇಲೆ ಹೆಚ್ಚಾಗಿದೆ. ಹಾಗಾಗಿ ಇದನ್ನೇನಾದ್ರು ನಾವು ತಡೆ ಹಿಡಿಯಲಿಲ್ಲ ಅಂದ್ರೆ, ಇದ್ರ ವಿರುದ್ಧ ನಾವು ಧ್ವನಿ ಎತ್ತಿಲ್ಲ ಅಂದ್ರೆ, ಇದ್ರ ವಿರುದ್ಧ ನಾವು ಹೋರಾಟ ಮಾಡಿಲ್ಲ ಅಂದ್ರೆ, ಬಂಧುಗಳೇ, ಮುಂದಿನ ನಮ್ಮ ಪೀಳಿಗೆಯ ಮಕ್ಕಳುಗಳೆಲ್ಲರೂ, ಕನ್ನಡಿಗರೆಲ್ಲರೂ ಉದ್ಯೋಗ ಇಲ್ದಂಗಾಗುತ್ತೆ. ಅದೇ ರೀತಿ ಕನ್ನಡವೂ ಮರೆಮಾಚುತ್ತೆ, ಕನ್ನಡವೂ ಇಲ್ದಂಗ್ ಮಾಡ್ತಾರೆ, ಕನ್ನಡಿಗರು ಇಲ್ದಂಗ್ ಮಾಡ್ತಾರೆ. ನಾವೆಲ್ಲ ಇವರ ಅಡಿಯಾಳಾಗಿ ಗುಲಾಮರಂತೆ ಬದುಕೋ ರೀತಿಯಲ್ಲಿ ಇವ್ರುಗಳು ಮಾಡ್ತಾರೆ. ದಯವಿಟ್ಟು ಉತ್ತರ ಭಾರತೀಯರ ಆಡಳಿತ, ಉತ್ತರ ಭಾರತೀಯರ ಆಳ್ವಿಕೆ, ಉತ್ತರ ಭಾರತೀಯರ ದಬ್ಬಾಳಿಕೆಗೆ ನಾವು ಜಗ್ಗೊಲ್ಲ ಬಗ್ಗೊಲ್ಲ.
ಕನ್ನಡಿಗರು, ಕನ್ನಡಿಗರ ಸಂಸ್ಥೆಗಳನ್ನ ಉಳಿಸೋಣ. ಕನ್ನಡಿಗರು ಹಿರಿಯರು ಕಟ್ಟಿ ಬೆಳೆಸಿದಂತ ಸಂಸ್ಥೆಗಳನ್ನ, ಅದು KMF ಇರಲಿ, ಬ್ಯಾಂಕುಗಳಿರಲಿ, ಅಥವಾ ಇನ್ಯಾವುದೇ ಕಾರ್ಖಾನೆಗಳಿರಲಿ, ಇವತ್ತು ನೋಡಿರ್ಬೋದು ಅನೇಕ ಕಾರ್ಖಾನೆಗಳನ್ನು ಈ ಉತ್ತರ ಭಾರತೀಯರ ದಬ್ಬಾಳಿಕೆಯಿಂದ ಕನ್ನಡಿಗರು ಕಟ್ಟಿರೋ ಅನೇಕ ಸಂಸ್ಥೆ ಮುಚ್ಚೋಗ್ತಾ ಇದೆ. ಕಾರಣ ಉತ್ತರ ಭಾರತೀಯರ ಹಾವಳಿ, ಉತ್ತರ ಭಾರತೀಯರ ಒಂದು ಏನು ಈ ಹಿಂದಿ ಏರಿಕೆ ಮತ್ತು ಗುಲಾಮಗಿರಿತನದಿಂದಾಗಿ ಇವತ್ತು ಕನ್ನಡಿಗರು ಆಗ್ತಾ ಇರೋ ಅನ್ಯಾಯವನ್ನ ನಾವೆಲ್ಲ ತಡೆಗಟ್ಟಬೇಕು. ನಮಗೆ ಯಾವುದೇ ಅಮೂಲ್ ಸಂಸ್ಥೆ ಬೇಡ, ಗುಜರಾತಿನ ಅಮೂಲ್ ಸಂಸ್ಥೆ ಬೇಡ. ನಮಗೆ ಬೇಕಾಗಿರೋದು ಕರ್ನಾಟಕದ ಹೆಮ್ಮೆಯ KMF ನ ನಂದಿನಿ ಬೇಕು. ಹಾಗಾಗಿ ಇಲ್ಲಿರೋ ರೈತರನ್ನ ಉಳಿಸೋದಕ್ಕೆ ನಾವು ಮುಂದಾಗಬೇಕು. 99 ಲಕ್ಷ ಲೀಟರ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ದಂತ KMF ನಲ್ಲಿ ಇವತ್ತು 70-71 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಪ್ರತಿದಿನ ನಡೀತಾ ಇದೆ. ಅಂದ್ರೆ ಈ ಅಮೂಲ್ ಸಂಸ್ಥೆಯ ಹಾವಳಿಯಿಂದಾಗಿ ಈಗಾಗಲೇ 20-30% ಕಡಿಮೆ ಆಗಿದೆ. ಇದೇ ರೀತಿ ಬಿಟ್ರೆ ಕನ್ನಡಿಗರು ಇವ್ರು ಎಲ್ಲವನ್ನೂ ದೋಚ್ಕೊಂಡು ಹೋಗ್ತಾರೆ ಬ್ರಿಟಿಷರ ರೀತಿಯಲ್ಲಿ. ಇಲ್ಲ ನಮ್ಮನ್ನೇ ಇವ್ರು ಗುಲಾಮರನ್ನಾಗಿ ಇಟ್ಕೊಂಡು ನಮ್ಮ ಕೈಯಲ್ಲಿ ಕೆಲಸವನ್ನ ಮಾಡಿಸೋದಕ್ಕೆ ಸಿದ್ಧರಾಗ್ತಾರೆ. ಇವರ ಆಳ್ವಿಕೆ ನಮ್ಮ ಗುಲಾಮ ನಮ್ಮನ್ನ ಗುಲಾಮರನ್ನಾಗಿ ಮಾಡಿಸ್ಕೊಂಡು ಇವರ ಆಡಳಿತವನ್ನ ನಡೆಸ್ಕೊಂಡು ಇವರ ದಬ್ಬಾಳಿಕೆಯಲ್ಲಿ ನಾವು ಕೆಲಸದವರಂತೆ ಕೆಲಸ ನಿರ್ವಹಿಸಬೇಕಾಗುತ್ತೆ. ದಯವಿಟ್ಟು ಬಂಧುಗಳೇ ಪ್ರತಿಯೊಬ್ಬರು ಧ್ವನಿ ಎತ್ತಿ, ಈ ಅಮೂಲ್ ಸಂಸ್ಥೆ, ಗುಜರಾತ್ನ ಸಂಸ್ಥೆ ನಮಗೆ ಬೇಕಿಲ್ಲ, ಕನ್ನಡಿಗರ ಹೆಮ್ಮೆಯ KMF ಬೇಕು, ನಂದಿನಿ ಸಂಸ್ಥೆ ಬೇಕು, ನಮ್ಮ ರೈತರ ಉಳಿವಿಗೆ ಬೇಕು, ಕನ್ನಡಿಗರ ಉಳಿವಿಗೆ ಬೇಕು, ನಮ್ಮ ರೈತರ ಏಳಿಗೆಗೆ ಬೇಕು, ನಮ್ಮ ರೈತರ ಬೆಳವಣಿಗೆಗೆ ಬೇಕು, ನಮ್ಮ ಕರ್ನಾಟಕದ ಹೈನುಗಾರಿಕೆ ಉಳಿಬೇಕು, ನಮ್ಮ ಕರ್ನಾಟಕದ ಹೈನುಗಾರಿಕೆ ನಮ್ಮಂತ ಲಕ್ಷಾಂತರ ಜನ ಕೋಟ್ಯಾಂತರ ಜನ ರೈತರ ಉಳಿವಿಗೆ ಕನ್ನಡಿಗರು ಒಂದಾಗಬೇಕು. ಈ ಗುಲಾಮಗಿರಿತನ ಮಟ್ಟ ಹಾಕಬೇಕು. ಹಾಗಾಗಿ ಸರ್ಕಾರ ಏನಾದ್ರೂ ತಕ್ಷಣದಲ್ಲಿ ಎಚ್ಚೆತ್ಕೊಂಡು ಅಮೂಲ್ ಸಂಸ್ಥೆಯನ್ನೇನಾದ್ರೂ ಕರ್ನಾಟಕದಲ್ಲಿ ನಿಷೇಧ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ, ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ. ಕನ್ನಡಿಗರೇ ಧ್ವನಿ ಎತ್ತಿ, ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ನಮಗೆ ನಂದಿನಿ ಬೇಕು, ಅಮೂಲ್ ಬೇಡ. ನಂದಿನಿ ಬೇಕು, ಅಮೂಲ್ ಬೇಡ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತಕ್ಷಣದಲ್ಲೇ ಎಚ್ಚೆತ್ಕೊಂಡು ಏನಾದ್ರು ಕ್ರಮ ಕೈಗೊಂಡು ಅಮೂಲ್ ಸಂಸ್ಥೆಯನ್ನ ಹಿಂದೆ ಪಡೆದೇ ಹೋದ್ರೆ ಉಗ್ರವಾದ ಹೋರಾಟವನ್ನ ರಾಜ್ಯವ್ಯಾಪಿ ಮಾಡಬೇಕಾಗುತ್ತೆ. ಹುಷಾರ್. ಹಾಗಾಗಿ ನಮಗೆ ಅಮೂಲ್ ಸಂಸ್ಥೆ ಬೇಕಾಗಿಲ್ಲ. ಗುಜರಾತಿನ ಮೂಲ ಬೇಡ ಸ್ವಾಮಿ. ಕನ್ನಡಿಗರ ಸೊಗಡು, ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಸಂಸ್ಕೃತಿ, ಕನ್ನಡಿಗರ ಒಂದು ಹಿರಿಮೆ, ಕನ್ನಡಿಗರ ಇತಿಹಾಸ ಇರುವಂತ ನಮ್ಮ ನಂದಿನಿ ಸಂಸ್ಥೆ ಬೇಕು, KMF ಸಂಸ್ಥೆ ಬೇಕು ಅಂತ ಹೇಳ್ತಾ ಎಲ್ಲ ಕನ್ನಡಿಗರು ಎಚ್ಚೆತ್ಕೊಳ್ಳಿ. ಅಮೂಲ್ ವಿರುದ್ಧ ಹೋರಾಟ ಮಾಡೋಣ. ಅಮೂಲ್ ಸಂಸ್ಥೆ ಬರೋದಕ್ಕೆ ಬಿಡೋದ್ಬೇಡ. ಇಲ್ಲಿ ನಂದಿನಿ ಸಂಸ್ಥೆ ಮಾತ್ರ ಇರಬೇಕು, KMF ಸಂಸ್ಥೆ ಮಾತ್ರ ಇರಬೇಕು. ನಮ್ಮ ರೈತರು ಉಳಿಬೇಕು, ನಮ್ಮ ಹೈನುಗಾರಿಕೆ ಉಳಿಬೇಕು, ನಮ್ಮ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಇರಬೇಕು, ಕನ್ನಡ ಉಳಿಬೇಕು ಅಂತ ಹೇಳಿ ಅಮೂಲ್ ಸಂಸ್ಥೆಯನ್ನ ಧಿಕ್ಕರಿಸೋಣ, ನಂದಿನಿ ಸಂಸ್ಥೆಯನ್ನ ಉಳಿಸೋಣ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನ ತಲುಪಿಸಿ, ಪ್ರತಿಯೊಬ್ಬರಿಗೂ ವಿಚಾರವನ್ನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ವಿಚಾರಗಳನ್ನ ಮುಟ್ಟಿಸಿ ಜಾಗೃತರನ್ನಾಗಿ ಮಾಡಿ ನಂದಿನಿ ಸಂಸ್ಥೆಯನ್ನ, KMF ಸಂಸ್ಥೆಯನ್ನ ಉಳಿಸೋಣ. ದಯವಿಟ್ಟು ಎಚ್ಚೆತ್ಕೊಳ್ಳಿ, ಎಲ್ಲರೂ ಕೈ ಜೋಡಿಸಿ ಒಂದು ಹೋರಾಟಕ್ಕೆ ಅಂತ ನಿಮ್ಮಲ್ಲಿ ಮನಪೂರ್ವಕವಾಗಿ ವಿನಂತಿ ಮಾಡ್ಕೊಂತೀನಿ. ಕೈ ಮುಗಿದು ದಯವಿಟ್ಟು KMF ಸಂಸ್ಥೆಯನ್ನ ಉಳಿಸೋಣ, ನಂದಿನಿ ಸಂಸ್ಥೆಯನ್ನ ಉಳಿಸೋಣ. ಅಮೂಲ್ ಸಂಸ್ಥೆಗೆ ಧಿಕ್ಕಾರವಿರಲಿ, ನಂದಿನಿ ಸಂಸ್ಥೆಗೆ ಜೈಕಾರವಿರಲಿ ಅಂತ ಹೇಳ್ತಾ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿಡಿಯೋಣ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ.